ನಿನ್ ಕೈಯಲ್ಲಿ ಕಾಸು ಕೊಡಲ್ಲ ನಾನು. ಎಲ್ಲೇ ಕಾಣಿಸ್ತಲ್ಲ ಸಿಕ್ತು ಸಿಕ್ಬಿಡ್ದ ಸಿಕ್ತು ಬನ್ನಿ. ಅಲ್ಲ ಅಯ್ಯೋ ಬನ್ರಿ. ಹಲೋ ಮಿಸ್ಟರ್ ಸುಂದ್ರಮೂರ್ತಿ, ಹೌ ಆರ್ ಯು? ಐ ಆಮ್ ಫೈನ್ ಸರ್, ಹೌ ಆರ್ ಯು ಸರ್? ಫೈನ್ ಥ್ಯಾಂಕ್ ಯು ಸರ್. ನನ್ನ ಮಿಸ್ಸಸ್ ಭಾಮ. ಹಲೋ. ಏಯ್ ವಿಶ್ ಮಾಡೆ. ಆ ವಿಶ್ ಮಾಡು ಅಂದೆ. ಏನೇ ಅದು ವಿಶ್ ಮಾಡಿ ಅಂತ ನೀವೇ ಹೇಳಿದ್ರಲ್ಲ. ತುಂಬಾ ಕಾಮಿಡಿ ಆಗಿದೆ ನಿಮ್ ಲೈಫ್ ಕೇಬಿಡ. ಅವ್ರು ಏನ್ ಹೇಳಿದ್ರಿ? ಅದು ಈ ಕೋಟೆಗೆ ಒಬ್ರು ಅಂತಾರಲ್ಲ ಅದ್ ನೀನೇ ಅಂತೆ. ನೀನ್ ಇನ್ಮೇಲೆ ಯಾರಿಗೂ ಬಿಶ್ ಮಾಡ್ಬೇಡ, ಬಾ ಹೋಗೋಣ. ಏನ್ ತಿಂತ್ಯ ಅಂದೆ? 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 ಏನ್ ತಿಂತ್ಯ ಪ್ರಾಬ್ಲಮ್ ಸರ್? ನೋ ಪ್ರಾಬ್ಲಮ್. ಮತ್ತೆ ಕುಕ್ಕೊಂಡ್ರೆ? ಅದು ಗಂಟಲಲ್ಲಿ ಕಿಚ್ ಕಿಚ್. ಸಾರ್ಗೆ ಹಾಟ್ ವಾಟರ್ ಕೊಡಪ್ಪ. ಇರಿ ಇರಿ, ನನಗೆ ದೋಸೆ, ಮೂರ್ ದೋಸೆ ಒಟ್ಟಿಗೆ ಹಾಕೊಡ್ತಾರಲ್ಲ ಆ ದೋಸೆ ಬೇಕು. ಆಮೇಲೆ ಬೆಣ್ಣೆ ಬಿಸಿ ಬಿಸಿಯಾಗಿರ್ಬೇಕು. ಆಮೇಲೆ ಕಡಲೆಕಾಯಿ ಚಟ್ನಿ, ಆಮೇಲೆ ಆಲೂಗೆಡ್ಡೆ ಪಲ್ಯ, ಈರುಳ್ಳಿ ದಪ್ಪ ದಪ್ಪಗೆ ಹೆಚ್ಚಿದ್ದು ಕೇಳಿಸ್ತಾ ಇದೆಯಾ? ಆಮೇಲೆ ಉಪ್ಪಿಟ್ಟು ಬೇಕು, ಅದಕ್ಕೆ ಅವರೆಕಾಯಿ ಹಾಕಿರ್ಬೇಕು. ಆಮೇಲೆ ನೀನು ಹೇಳಿ. ನನಗೆ ರಾಗಿ ರೊಟ್ಟಿ ಬೇಕು, ಅದಕ್ಕೆ ಕಾಯಿ ತುರಿನ ಜಾಸ್ತಿ ಹಾಕಿರ್ಬೇಕು, ಖಾರ ಜಾಸ್ತಿ ಇರ್ಬೇಕು, ಕಡಲೆಬೇಳೆನ ಎಡಿರಿಯಾಗಿ ಹಾಕಿರ್ಬೇಕು. ನೋಡು, ಎರಡು ಪ್ಲೈನ್ ದೋಸೆ ಕೊಡು, ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಡು. ಓಕೆ ಹೋಗು. ಬಾಣ ನನ್ಗ. ಏನಾಯ್ತು ಅವನಿಗೆ? ಅವನಿಗೆ ಹೊಟ್ಟೆ ಸರಿ ಇಲ್ಲ ಅಂತ ಕಾಣಿಸುತ್ತೆ. ನೀನ್ ತಿನ್ನಪ್ಪ.